ಬನ್ನಿ ವೀಕ್ಷಕರೇ, ಮೇಷರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ. ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಯಾವ ಅನುಕೂಲತೆಗಳಿದೆ, ಏನು ಸವಾಲುಗಳಿದೆ, ಎಂತಹ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವರದಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ನೋಡಿದ ಮೇಲೆ ನಿಮಗೊಂದಿಷ್ಟು ಉಪಯೋಗ ಆಯಿತು ಅಂತಂದರೆ ನಮಗೂ ಕೂಡ ತುಂಬ ಸಂತೋಷ ಆಗುತ್ತೆ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಷರಾಶಿಯವರ ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ 1ನೇ ಚರಣ ಸೇರಿರತಕ್ಕಂಥದ್ದು. ಈ ಒಂದು ಮೇಷರಾಶಿಯವರಿಗೆ ಮಿತ್ರ ರಾಶಿಗಳು ಸಿಂಹ, ತುಲ, ಧನಸ್ಸು, ಆದರೆ ಶತ್ರು ರಾಶಿ ಮಿಥುನ ಮತ್ತು ಕನ್ಯೆ ಆಗಿರತಕ್ಕಂಥದ್ದು. ಇಂತಹ ಒಂದು ಮೇಷರಾಶಿಯವರಿಗೆ ಏನು ಒಂದು ಮೇ ತಿಂಗಳಲ್ಲಿ ಫಲ ಸಿಗುತ್ತೆ ಅನ್ನುವಂಥ ವರದಿಯನ್ನು ತಿಳಿಸ್ಕೊಡೋಣ. ಆದರೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ ಈ ತಿಂಗಳಲ್ಲಿ ಎಷ್ಟೇ ಒಂದು ಕಠಿಣ ಸವಾಲುಗಳಿದ್ರೂ ಕೂಡ, ಎಷ್ಟೇ ಒಂದು ಜವಾಬ್ದಾರಿ ಇದ್ದರೂ ಕೂಡ ನೀವು ಕಟಿಬದ್ಧವಾಗಿರಬೇಕು. ಅಂದರೆ ನೀವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನೀವು ಬಹಳಷ್ಟು ಸ್ಟೇಬಲ್ ಆಗಿರಬೇಕು. ನಿರ್ಧಾರವನ್ನು ಬದಲಾಯಿಸಬಾರ್ದು, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು, ಗಡಬಡ ಮಾಡಲಿಕ್ಕೆ ಹೋಗಬಾರ್ದು, ದುಡುಕ್ಲಿಕ್ಕೆ ಹೋಗಬಾರ್ದು, ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಮನಸ್ಸಿನಿಂದ ಮನಸ್ಸಿನ ಒಂದು ಸ್ಥಿತಿಗತಿಗಳನ್ನು ಸಮತೋಲನದಲ್ಲಿಟ್ಟುಕೊಂಡು ನೀವು ಕೆಲಸವನ್ನು ಮಾಡ್ಕೋಬೇಕಾಗತ್ತೆ. ಕೆಲಸಕ್ಕೆ ಅಧಿಕವಾದಂತಹ ಮಹತ್ವವನ್ನು ಕೊಡಬೇಕಾಗತ್ತೆ. ಸಮಯವನ್ನು ಕೊಟ್ಟರೆ ಖಂಡಿತವಾಗಿಯೂ ನೀವು ಅದ್ಭುತವಾದಂಥ ಸಾಧನೆಯನ್ನು ಮಾಡ್ಬೋದು ಅನ್ನುವಂಥದ್ದು ಗಮನಿಸಬೇಕಾಗತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೆ ಆರ್ಥಿಕವಾಗಿರತಕ್ಕಂಥ ಸ್ಥಿತಿಗತಿಗಳು ಬಹಳಷ್ಟು ಸುಧಾರಿಸ್ತಕ್ಕಂಥ ಸನ್ನಿವೇಶಗಳು ಕಂಡುಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಮರೆವಿನ ತೊಂದರೆಗಳು, ಸಮಸ್ಯೆಗಳು ಕಾಡುವಂಥ ಸನ್ನಿವೇಶಗಳಿದೆ. ನಿಮ್ಮ ಹತ್ರ ಏನಾದರೂ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತು ಇದೆಯಾ, ಅಥವಾ ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ, ಅಥವಾ ಎಲ್ಲೋ ಒಂದು ವಸ್ತುವನ್ನು ತೆಗೆದು ಎತ್ತಿಟ್ಟಿದ್ದೀರಾ, ಅದು ನೆನಪಾಗಲ್ಲ, ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಅದು ನೆನಪಾಗಲ್ಲ, ಅಥವಾ ಬೆಲೆ ಬಾಳುವಂಥ ವಸ್ತುವನ್ನು ಎಲ್ಲಿಟ್ಟಿದ್ದೀನಿ ಅಂತ ಮರೆತು ಹೋಗ್ತೀರಿ, ನಿಮ್ಮ ಹತ್ರ ಇರುವಂಥ ಬೆಲೆ ಬಾಳುವಂಥ ವಸ್ತು ಎಲ್ಲೋ ಪ್ರಯಾಣದಲ್ಲಿದ್ದೀರಿ, ಕಳ್ಕೊಂಡ್ಬಿಡುವಂಥ ಸನ್ನಿವೇಶಗಳಿರ್ಬೋದು. ಹಾಗಾಗಿ ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ನೀವು ಎಚ್ಚರಿಕೆಯಿಂದ ಇಡಬೇಕು. ಯಾರಿಗೇನೇ ಕೊಟ್ಟರು ಕೂಡ ಅದನ್ನು ಮೆನ್ಷನ್ ಮಾಡಿಕೊಂಡು ನೆನಪಿಗಾಗಿ ಒಂದು ಬರೆದಿಡುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ನಿಮ್ಮ ಬೆಲೆ ಬಾಳುವಂಥ ಆಭರಣಗಳು ಮತ್ತಿತರ ಸಾಮಾನುಗಳಿದ್ರೂ ಕೂಡ ಅದನ್ನು ಜಾಗರೂಕರಾಗಿ ಅದನ್ನು ಎತ್ತಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಪ್ರಯತ್ನಕ್ಕೆ ತಕ್ಕಂತೆ ಫಲ ಅಂತೂ ಇದೆ, ಅದಕ್ಕೇನು ಸಮಸ್ಯೆಗಳಿಲ್ಲ. ನೀವೇನು ಒಂದು ಕಷ್ಟಪಡ್ತೀರಿ, ಆ ಕಷ್ಟಪಟ್ಟಂತಕ್ಕೆ ಒಂದು ಒಳ್ಳೆಯ ಒಂದು ಪ್ರತಿಫಲ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಹಣಕಾಸಿಗೆ ಯಾವುದೇ ಒಂದು ತೊಂದರೆ ತಾಪತ್ರ ಅನ್ನುವಂಥದ್ದಿರಲ್ಲ. ದುಡಿದಿದ್ದಕ್ಕೆ ಒಂದು ದುಡಿದಿರುವಂಥ ಕೂಲಿ ಖಂಡಿತವಾಗಿಯೂ ಆ ಭಗವಂತ ನಿಮಗೆ ಕೊಡ್ತಾನೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ನೂತನವಾಗಿರ್ತಕ್ಕಂಥ ವಾಹನ ಕೊಳ್ಳಬೇಕು, ವಸ್ತು ಕೊಳ್ಳಬೇಕು, ಬೆಲೆ ಬಾಳುವಂಥ ವಸ್ತುಗಳು ಕೊಳ್ಳಬೇಕು, ಸೈಟ್ ಕೊಳ್ಳಬೇಕು, ಆಸ್ತಿ ಕೊಳ್ಳಬೇಕು, ಏನಾದರೂ ಒಂದು ವಿಶೇಷವಾಗಿರುವಂಥದ್ದನ್ನು ಕೊಳ್ಳಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಆದರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ಒಮ್ಮೆ ನೋಡಿಕೊಂಡು ನೀವು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೆ ಬಹಳ ಉಪಯೋಗ ಆಗುತ್ತೆ. ವಿದ್ಯಾರ್ಥಿಗಳು ಹಠದಿಂದ ಓದಬೇಕು, ಛಲದಿಂದ ಓದಬೇಕು, ಗುರಿಯನ್ನು ಇಟ್ಕೊಂಡು ಓದಿದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುವಂಥ ಸನ್ನಿವೇಶಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಭೂಮಿಯ ವ್ಯವಹಾರಗಳಲ್ಲಿ ಕೆಲವೊಂದು ವಿವಾದಗಳು ಇರ್ತವೆ. ನೀವೇನಾದರೂ ಲೇವಾದೇವಿ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಹಣಕಾಸಿನ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ಕೊಡುಕೊಳ್ಳುವಿಕೆಯನ್ನು ಮಾಡ್ತಾ ಇದ್ದೀರಿ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ನೀವು ಆ ವ್ಯವಹಾರವನ್ನು ಮಾಡ್ಕೋಬೇಕು. ಸಡನ್ನಾಗಿ ಎಲ್ಲರನ್ನ ನಂಬಿಕೊಂಡು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾರ ಸಗಟವಾಗಿ ಯೋಚನೆ ಮಾಡಿಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಕೆಲವೊಂದು ಜನರಿಗೆ ಆಸ್ತಿಯನ್ನು ಹೊಂದುವಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಹೆಚ್ಚಿನ ಆದಾಯಗಳು ಕೂಡ ಕಂಡು ಬರ್ತಾ ಇದೆ. ಈ ಬೋಧನಾ ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ರಾಜಕಾರಣಿಗಳಿಗೆ ಉತ್ತಮವಾಗಿರತಕ್ಕಂಥ ಅವಕಾಶ ಇರುತ್ತೆ, ಏನೋ ಒಂದು ಸ್ಥಾನಮಾನಗಳನ್ನು ಪಡ್ಕೊಳ್ಳುವಂಥ ಸನ್ನಿವೇಶಗಳು ಕಂಡುಬರುತ್ತೆ, ಅಧಿಕವಾಗಿರತಕ್ಕಂಥ ಧನಲಾಭಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಸೋದಿದೆ, ವಿಡಿಯೋದ ಕೊನೆಯಲ್ಲಿ ಪರಿಹಾರಗಳು ತಿಳಿಸೋದಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ?
ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಸಾಮಾನ್ಯವಾಗಿರುವಂತಹ ಅಂತಿಂತ ಜಾತಕ ಅಲ್ಲ. 80-100 ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ, ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬೇಕಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರುವಂಥದ್ದು. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಈ ಜಾತಕ ಸಿಗುತ್ತೆ. ಈಗಲೇ ಆರ್ಡರ್ ಮಾಡಿಕೊಂಡು ನಂಬಿಕೆಯಿಂದ ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಇನ್ನು ಈ ಒಂದು ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಉಳಿದಂತಹ ಒಂದು ಪರಿಹಾರ, ಒಂದು ಫಲಾಫಲಗಳು ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾದ್ರೆ, ನೋಡಿ, ಒಂದು ನಿರೀಕ್ಷೆ ಅನ್ನುವಂಥದ್ದು ಇರುತ್ತೆ. ಬಹಳಷ್ಟು ಯಾವುದೋ ಒಂದು ಸ್ಥಾನಮಾನಗಳ ಮೇಲೆ ಒಂದು ನಿರೀಕ್ಷೆ ಇರುತ್ತೆ. ನನಗೇನೋ ಆ ಸ್ಥಾನಮಾನಗಳು ಸಿಗ್ಬೋದಾ ಅನ್ನುವಂಥ ಒಂದು ಪ್ಲಾನ್ ಇರುತ್ತೆ. ಅದು ಸರ್ಕಾರಿ ಅರೆ ಸರ್ಕಾರಿ ಇರ್ಬೋದು, ರಾಜಕಾರಣಿಗಳೇ ಇರ್ಬೋದು, ವ್ಯಾಪಾರಸ್ಥರೇ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳೇ ಇರ್ಬೋದು, ಮೇಷರಾಶಿಯವರು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಏನೋ ಒಂದು ನಿರೀಕ್ಷೆ ಇರುತ್ತೆ, ಪ್ಲಾನ್ ಇರುತ್ತೆ. ಆ ಪ್ಲಾನ್ ತಕ್ಕಂತೆ ಅವಕಾಶಗಳು ಕೂಡ ಸೃಷ್ಟಿಯಾಗುತ್ತೆ. ಸಿಕ್ಕಿರುವಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಿಕೊಂಡ್ರೆ ಅದ್ಭುತವಾಗಿರತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ಉತ್ತಮವಾಗಿರತಕ್ಕಂಥ ಹುದ್ದೆಗಳು ಸಿಗುವಂಥ ಸನ್ನಿವೇಶಗಳಿದೆ. ಜವಾಬ್ದಾರಿಯುತವಾಗಿರತಕ್ಕಂಥ ಕೆಲಸ ಸಿಗುತ್ತೆ, ನಿಮಗೊಂದು ಜವಾಬ್ದಾರಿ ಇರುತ್ತೆ. ಯಾಕಂತಂದರೆ ನೀವು ಮೇಷರಾಶಿಯವರು ಅಂದ ತಕ್ಷಣ ನಿಮಗೆ ಆಗಿರತಕ್ಕಂತಹ ಒಂದು ಡಿಪೆಂಡ್ ಆಗಿರತಕ್ಕಂಥ ಜನಗಳಿರ್ತಾರೆ, ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯುತವಾಗಿರತಕ್ಕಂಥ ಜೀವನ, ಅಷ್ಟೇ ಜವಾಬ್ದಾರಿಯಿಂದ ನೀವು ನಿಭಾಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಜೊತೆಗೆ ಕೆಲಸ ಸಿಗುವಂಥ ಸನ್ನಿವೇಶಗಳಿದೆ, ಹೆಚ್ಚಿನ ಜವಾಬ್ದಾರಿಗಳು ಕೆಲಸದಲ್ಲಿ ಸಿಗುವಂಥ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಕಾರ್ಮಿಕ ವಲಯಕ್ಕೆ ಬಹಳಷ್ಟು ಶುಭಕಾರಕವಾಗಿರ್ತಕ್ಕಂಥ ಫಲಗಳಿದೆ. ಇನ್ನು ಹಣ ಹೂಡಿಕೆ ಮಾಡ್ತಕ್ಕಂಥವ್ರು ಏನಾದರೂ ಇದ್ದರೆ, ಯಾರಿಗೋ ಸಾಲ ಕೊಡ್ತಾ ಇದ್ದೀರಾ, ನಿಮ್ಮ ಮಿತ್ರ ಇರತಕ್ಕಂಥ ಹಣ ಎಲ್ಲೋ ಹೂಡಿಕೆ ಮಾಡ್ತಾ ಇದ್ದೀರಾ, ಎಕ್ಸ್ಪರ್ಟ್ಗಳ ಹತ್ರ ಅದನ್ನು ಚರ್ಚೆ ಮಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಸಡನ್ ಆಗಿ ಹೋಗಿ ದುಡುಕಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಅಧಿಕಾರಿಗಳು ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಇರ್ತದೆ, ಅಂದರೆ ಈ ಕೆಲಸದ ವರ್ಕ್ಲೋಡ್ ಜಾಸ್ತಿ ಆಗಿರುತ್ತೆ, ಸಮಯ ಸಿಗಲ್ವಲ್ಲ, ಸಿಗ್ತಾ ಇಲ್ವಲ್ಲ ಅನ್ನುವಂತಹ ಒಂದು ಟೆನ್ಷನ್ ಇರುತ್ತೆ. ಆದರೆ ಸ್ವಲ್ಪ ಇನ್ನೂ ಕೆಲಸಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟರೆ, ಅದನ್ನು ಪ್ರೀತಿಸಿದರೆ ಆ ಒತ್ತಡ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ನಿಮ್ಮ ಕಾಯಕವನ್ನು ಪ್ರೀತಿಸುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಇನ್ನು ನಿಮ್ಮ ಪತಿಗೋ ಅಥವಾ ನಿಮ್ಮ ಪತ್ನಿಗೋ ಈ ನರದೋಷದಂತಹ ಸಮಸ್ಯೆಗಳು ಬಾಧಿಸುವಂಥ ಸನ್ನಿವೇಶಗಳಿದೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಯಾವುದಾದರೂ ರೀತಿಯ ಕೆಲವೊಂದು ಅನಾರೋಗ್ಯಗಳು, ಸುಮ್ಮನೆ ಈ ಶೀತ, ನೆಗಡಿ, ಕೆಮ್ಮು, ಈ ರೀತಿಯಾಗಿರ್ತಕ್ಕಂತಹ ಮೈನರ್ ಆಗಿರತಕ್ಕಂಥ ಸಮಸ್ಯೆಗಳು ಬಾಧಿಸ್ತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಇರತಕ್ಕಂಥದ್ದು. ಹಾಗಾಗಿ ಈ ಸ್ವಲ್ಪ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸಡನ್ ಆಗಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಮಾನಸಿಕವಾಗಿ ಸ್ಟಿಲ್ ಆಗಿರಬೇಕು. ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಿಕೊಳ್ಳಿ, ಯೋಗ ಮಾಡಿ, ಧ್ಯಾನ ಮಾಡಿ, ಕೂಲಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರೆ ಆರೋಗ್ಯದ ಮೇಲೆ ಬಹಳಷ್ಟು ಒಳ್ಳೆಯ ಪರಿಣಾಮಗಳು ಬೀಳುವಂತಹ ಸನ್ನಿವೇಶಗಳಿದೆ. ಇನ್ನು ನೀವು ಸ್ಥಿರಾಸ್ತಿಯಲ್ಲಿ
ಹಣವನ್ನು ಹೂಡಿಕೆ ಮಾಡ್ತಕ್ಕಂಥ ಪ್ರಯತ್ನದಲ್ಲಿದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಇನ್ನು ಉದ್ಯೋಗದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಈ ತಿಂಗಳಲ್ಲಿ ಮಾಡ್ಕೋಬೇಕಾಗತ್ತೆ. ಆದರೆ ಒಟ್ಟಾರೆಯಾಗಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇದೆ. ಆದರೆ ಅಷ್ಟೇ, ಕೆಲವೊಂದು ಎಚ್ಚರಿಕೆಗಳು ಕೂಡ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕು. ವಿಡಿಯೋದುದ್ದಕ್ಕೂ ಅಲ್ಲೇ ನಾವು ಕೆಲವೊಂದು ಎಚ್ಚರಿಕೆಗಳನ್ನು ಕೊಟ್ಟಿದ್ದೀವಿ. ಆ ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಫಾಲೋ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಅದ್ಭುತವಾಗಿರತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಅದ್ಭುತವಾದ ಪರಿಹಾರಗಳು ತಿಳಿಸ್ಬೇಕಲ್ವಾ? ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ 2024 ವರ್ಷ ಭವಿಷ್ಯ, ಯುಗಾದಿಯ ವರ್ಷ ಭವಿಷ್ಯಗಳು ಮತ್ತು ಉಳಿದ ಈ ಮಾಸ ಭವಿಷ್ಯದ ಫಲಗಳ ಲಿಂಕ್ಗಳು, 27 ನಕ್ಷತ್ರಗಳ ಮಾಹಿತಿಗಳು, ಸ್ತ್ರೀಯರ ಮಾಹಿತಿಗಳು, ಇಷ್ಟೆಲ್ಲ ಮಾಹಿತಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಹೋಗಿ ನಿಮಗೆ ಯಾವ ವಿಡಿಯೋ ಬೇಕಾಗುತ್ತೆ ಆ ವಿಡಿಯೋದ ಮಾಹಿತಿಗಳನ್ನು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ, ಆದಿತ್ಯ ಹೃದಯ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ನವಗ್ರಹ ಶಾಂತಿ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನವಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ರಾಯರ ದರ್ಶನವನ್ನು ಮಾಡಿಕೊಳ್ಳಿ, ಮನೆದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿಯೂ ಅದ್ಭುತವಾದ ಫಲಗಳು ಸಿಗುತ್ತೆ. ಮನಸ್ಸೋ ಇಚ್ಛೆಯಿಂದ ಮಾಡಿ, ತುಂಬ ಸುಲಭವಾದ ಪರಿಹಾರಗಳಿದ್ದಾವೆ. ಆದರೆ ಮನಸ್ಸೋ ಇಚ್ಛೆಯಿಂದ ನೀವು ಪೂಜೆಯನ್ನು ಮಾಡೋದ್ರಿಂದ ದೈವ ಕೃಪೆಗೆ ಪಾತ್ರವಾಗ್ತೀರಿ. ದೈವ ಕೃಪೆ ನಿಮ್ಮ ಹತ್ರ ಇತ್ತು ಅಂತಂದರೆ ಎಂಥ ಸಂಕಷ್ಟ ಸನ್ನಿವೇಶಗಳಿದ್ದರೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗ್ತವೆ. ಒಳ್ಳೆಯ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.